ಅಜ್ಜ ಅಜ್ಜಿ ಅಷ್ಟೊಂದು ಸುಂದರವಾಗಿದ್ರ ಯಾಕೆ ಕೇಳ್ತೀಯ ಸೌಂದರ್ಯ ದೇವತೆನೆ ಭೂಮಿ ಕಾಲಿಟ್ಟಿರೋ ತರ ಕಾಣ್ತಾ ಇದ್ಲು ಇದೇ ತರ ಮಗಳೇ ದೀಪಾ, ನಾನ್ ನಿನ್ ಹೆತ್ತ ತಾಯಿ ಅಲ್ದೇ ಇದ್ರು ನಿನ್ನ ನಮ್ ಮಂಜರಿಗಿಂತ ಜಾಸ್ತಿ ಪ್ರೀತಿ ಮಾಡ್ತೀನಿ ಅನ್ನೋ ವಿಚಾರ ನಿನಗೆ ಗೊತ್ತೇ ಇದೆ ತಾನೇ? ಹೂ ಅಮ್ಮ, ಆ ಸಲಿಗೆಲೇ ಒಂದು ಮಾತು ಕೇಳ್ತೀನಿ, ನೀನು ಬೇಜಾರು ಮಾಡ್ಕೋಬಾರ್ದು. ಹಾಗೆ ಈ ಮಾತು ನಂದು ಅಂತ ತಪ್ಪು ತಿಳ್ಕೋಬಾರ್ದು. ಇಲ್ಲ ಅಮ್ಮ, ಅದೇನು ಹೇಳಿ? ಅದು ಏನಿಲ್ಲಮ್ಮ, ನಿನ್ನ ಆ ಸಾಹೇಬ್ರು ಮನೆ ತನಕ ಕರ್ಕೊಂಡು ಬಂದಿದ್ರಲ್ಲ, ಅವ್ರು ನಿಜವಾಗ್ಲೂ ನಿನಗೆ ದಾರಿಲೇ ಸಿಕ್ಕಿದ್ರಾ ಅಥವಾ? ಅಯ್ಯೋ, ಇದು ನನ್ನ ಪ್ರಶ್ನೆ ಅಲ್ಲಮ್ಮ. ನಿಜವಾಗ್ಲೂ ನಾನಾಗ್ಲೇ ನಿನಗೆ ಹೇಳದ್ನಲ್ಲ, ಈ ಪ್ರಶ್ನೆನ ನಾನು ಕೇಳ್ತಾನೂ ಇಲ್ಲ, ಸುಮ್ಮನೆ ಊರೂರ್ ಬಾಯಿ ಮುಚ್ಚಸಕ್ಕಷ್ಟೇ. ಹೇಳಮ್ಮ, ನಿಜವಾಗ್ಲೂ ನೀನು ಆ ಸಾಹೇಬ್ರು ರಾತ್ರಿ ಇಡೀ ಆ ಕಾಡಲ್ಲೇ ಇದ್ರಾ ಒಟ್ಟಿಗೆ? ಅಮ್ಮ ಅದು ಹೇಳಮ್ಮ, ಪರವಾಗಿಲ್ಲ, ಅಮ್ಮ ಇರೋದೇ ಮಕ್ಕಳು ಮಾಡಿರೋ ತಪ್ಪನ್ನ ಹೊಟ್ಟೆಗೆ ಹಾಕೊಳಕ್ ತಾನೆ. ಹೇಳು, ಪರವಾಗಿಲ್ಲ, ರಾತ್ರಿ ಇಡೀ ಇಬ್ರು ಕಾಡಲ್ಲಿದ್ರಾ? ಅಮ್ಮ, ಸಾಯಬ್ರು ದಾರಿಲೇ ಸಿಕ್ಕಿದ್ರು ಅಷ್ಟೇ. ಆದ್ರೂ ದೀಪ, ಬೆಳಕು ಕೊಡೋ ಥರ ಇರೋ ನಿನ್ನ ಮುಖದಲ್ಲಿ ಯಾಕೋ ಕಪ್ಪು ಕಾಣ್ತಿದೆಯಲ್ಲಮ್ಮ. ಹೋಗ್ಲಿ, ರಾತ್ರಿ ಎಲ್ಲ ನೀನ್ ಎಲ್ಲಿದ್ದೆ? ಆ ಕಾಡಲ್ಲಿ ಒಬ್ಳೇ ಇದ್ಯಾ ಅಥವಾ ನಿಮ್ ಸಾಹೇಬ್ರು ನಿನ್ ಜೊತೆ? ಏಯ್, ಯಾರ್ ನೀನು? ಯಾಕ ಅವನ ಇಷ್ಟು ಗಟ್ಟಿಯಾಗಿ ಇಟ್ಕೊಂಡಿದ್ಯಾ? ಬಿಡು ಅಂದೆ. ಆಕಾಶ್ಗೆ ಏನು ನೋವಾಗ್ತಿಲ್ಲ, ನೀವು ಸುಮ್ಮನಿರಿ ಆಂಟಿ. ಒಳ್ಳೆ ಟಿಪಿಕಲ್ ಇಂಡಿಯನ್ ಅತ್ತೆ ತರನೇ ಬಿಹೇವ್ ಮಾಡ್ತಿದ್ದೀರ. ನಿಮ್ ಸೊಸೆ ಕತೆ ಅಷ್ಟೇ ಅಲ್ವೇನೋ ಅಮ್ಮನ ಮಗ್ನಿ? ಯಾರು ಗೊತ್ತಾಗ್ತಿಲ್ಲ ನನ್ಗೆ. ಗೊತ್ತಾಗ್ಲಿಲ್ಲ ಅಂದ್ರೆ ಬಿಟ್ಬಿಡ್ತೀನ, ಅಟ್ಲೀಸ್ಟ್ ಯಾರು ಅಂತ ಗೆಸ್ ಮಾಡೋ. ಇವ್ರ ಬಿಟ್ಟು ಅವ್ರ ಬಿಟ್ಟು ಇವ್ರು ಯಾರು? ಗೆಸ್ ಗೆಸ್ ಗೆಸ್. ನಾನ್ ಯಾರು ಅಂತ ಹೇಳಿದ್ರೇನೆ ಕೈ ತೆಗಿಯೋದು. ಟೆಲ್ ಮಿ ಹೂ ಐ ಆಮ್. ಸಾರಿ, ನಿಜವಾಗ್ಲೂ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಏನು ಅಷ್ಟು ಬೇಗ ಮರ್ತ್ಬಿಟ್ಟಿಯ? ಅಷ್ಟು ಈಸಿಯಾಗಿ ಮರೆಯೋಂತವಳ ನಾನು? ಹೋಗೋ, ಯು ಡಿಸಪಾಯಿಂಟೆಡ್ ಮಿ. ಯು ಇಡಿಯಟ್, ನನ್ನೇ ಮರೆಯುವಷ್ಟು ನಿಮ್ಮ ಮನಸ್ಸಲ್ಲಿ ಯಾರೋ ಇದ್ದಾರೆ? ಹೇಳು ಯಾರು ನೀನು ಅಂತ ಕೇಳ್ತಾ ಇದ್ದೀನಿ ತಾನೆ. ಅಯ್ಯೋ ಅಣ್ಣ, ನೀವು ಸುಮ್ಮನಿರಿ, ಈಗ ನಿಮ್ಮ ಮಗನೇ ಹೇಳ್ತಾನೆ. ನಿಜವಾಗ್ಲೂ ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ಏನು ನೀವುನ ನನ್ನ ನೀವು ಅಂತ ಕರೆಯೋಕೆ ಯಾವಾಗಿಂದ ಶುರು ಮಾಡಿದೆ? ಪ್ಲೀಸ್ ಕಣೋ, ನಂಗ್ ಸಿಕ್ಕಾಪಟ್ಟೆ ಕೋಪ ಬರ್ತಿದೆ. ತಮಾಷೆಗೂ ಹಾಗೆ ಅನ್ಬೇಡ ಕಣೋ, ಪ್ಲೀಸ್. ಏಯ್ ನಿಲ್ಸು, ನೋಡು ನನ್ನ ಕೋಪ ಬರ್ತಾ ಇದ್ದೆ. ಯಾರು ನೀನು? ಅಯ್ಯೋ ಆಂಟಿ, ನೀವು ಸ್ವಲ್ಪ ಹೊತ್ತು ಸುಮ್ನಿರಿ, ನಿಮ್ ಮುದ್ದು ಮಗನಿಗೆ ನಾನೇನು ಮಾಡಲ್ಲ. ನೀವ್ ಮುದ್ದಾಗಿ ಬೆಳೆಸಿರೋದಕ್ಕೆ ಅವನಿಗೆ ಇಷ್ಟೊಂದು ಕೋಪ ಬಂದಿರೋದು ಅಲ್ವೇನು? ಅಲ್ಲಮ್ಮ, ಇದಕ್ಕಿದ್ದಾಗ ನಮ್ಮ ಮನೆಗೆ ಬಂದು ಹೀಗೆಲ್ಲ ಮಾಡಿದ್ರೆ ನಮ್ಗೆ ಏನ್ ಅರ್ಥ ಆಗ್ಬೇಕು?
ನೀನ್ ಯಾರು ಯಾಕೆ ಇಲ್ಲಿ ಬಂದಿದ್ದೀಯಾ ಅದನ್ನ ಹೇಳು ಅಂಕಲ್ ಯು ಆರ್ ಅಬ್ಸಲ್ಯೂಟ್ಲಿ ಕರೆಕ್ಟ್ ನಾನು ಯಾರು ಅಂತ ನಿಮ್ಮ ಮಗನೇ ಹೇಳ್ತಾನೆ ನಾನು ಅಂತ ಹೇಳಲ್ಲ ಆಕಾಶ್ ಯಾರು ಈ ಹುಡುಗಿ ಅಪ್ಪ ಸೀರಿಯಸ್ಲಿ ನನಗೆ ಗೊತ್ತಾಗ್ತಾ ಇಲ್ಲ ಆಕಾಶ್ ದಿಸ್ ಇಸ್ ಟೂ ಮಚ್ ನೌ ಐ ಕಾಂಟ್ ನಾನು ಯಾರು ಅಂತ ನಿಜವಾಗ್ಲೂ ಗೊತ್ತಿಲ್ವಾ ಇಲ್ಲ ಈ ಗೊತ್ತಾಗುತ್ತೆ ಹೇಳು ನಾನು ಯಾರು ಅಂತ ಹೇಳು ಏನು ಮಾಡ್ತಿದ್ದೀಯಾ ನಾನು ಯಾರು ಹೇಳು ಹೇಳು ನಾನು ಯಾರು ಅಂತ ಹೇಳು ಏನ್ ಯೋಚನೆ ಮಾಡ್ತಿದ್ಯಮ್ಮ ದೀಪಾ ಹೇಳಮ್ಮ ಅಮ್ಮ ನಾನು ರಾತ್ರಿ ಪೂರ್ತಿ ಹಾ ರಾತ್ರಿ ಪೂರ್ತಿ ಹೇಳು ನಮ್ಮನ್ನ ಕಾಪಾಡೋ ಆ ದೇವ್ರ ಜೊತೆಗಿದ್ದೆ ಏನು ದೇವ್ರ ಆ ಕಲ್ ದೇವ್ರ ಜೊತೆ ರಾತ್ರಿ ಇಡೀ ಇದ್ದೆ ಅಂದ್ರೆ ನಾನ್ ನಂಬೇಕಾ ಹ್ಞೂ ಅಮ್ಮ ದೇವ್ರ ಬಗ್ಗೆ ನಂಬಿಕೆ ಇದ್ದವನ್ಗೆ ಕಲ್ಲಲ್ಲೂ ದೇವ್ರ ಕಾಣಿಸ್ತಾನೆ ಅದೇ ನಂಬಿಕೆ ಇಲ್ದವನ್ಗೆ ದೇವ್ರಲ್ಲೂ ಕಲ್ ಕಾಣಿಸ್ತಾನಂತೆ ಹಾ ಇರ್ಬೇಕು ಇರ್ಬೇಕು ಮಾತಲ್ಲಿ ನಿನ್ನನ್ ಯಾರಾದ್ರೂ ಮೀರ್ಸಕ್ಕಾಗುತ್ತಾ ಅಮ್ಮ ಎಷ್ಟೇ ಅಂದ್ರು ನೀನು ತಿರುಮಲಾಪುರದ ರಂಗನಾಥ್ ಅವ್ರ ಮಗಳು ದೀಪಾ ಭೂಮಿ ಮೇಲೆ ತಾಯಿಗಿಂತ ಬೇರೆ ದೇವ್ರಿಲ್ಲ ಅಂತಾರೆ ಈ ವಿಚಾರ ನಿನಗೆ ಗೊತ್ತಿಲ್ಲದೆ ಇರೋದೇನೂ ಅಲ್ಲ ಆದರೂ ಪರವಾಗಿಲ್ಲ ಬಿಡಮ್ಮ ನಾನು ನಿಮ್ಮ ಮಾತನ್ನ ನಂಬ್ತೀನಿ ನನ್ನ ಮಗನ ನನ್ನ ಮುಂದೆನೆ ಹೊಡಿತಾ ಇದೆಯಲ್ಲ ಎಷ್ಟು ಧೈರ್ಯ ನಿನಗೆ ಯಾರು ನೀನು ಲೋ ಅತ್ತೆ ನೀವು ಇಷ್ಟೊಂದು ಕ್ರೂರಿ ಅಂತ ಗೊತ್ತಿರಲಿಲ್ಲ ನಿಮ್ಮಮ್ಮ ಇಷ್ಟೊಂದು ಕೋಪ ಮಾಡ್ಕೊಂಡು ನಿಮ್ಮ ಮುಂದೆನೆ ಬೈತಿದ್ದಾರೆ ಈಗಲಾದರೂ ಹೇಳ್ತೀಯೋ ಇಲ್ವೋ ನಂಗೆ ಗೊತ್ತಿಲ್ಲದೆ ಇರೋರ ಬಗ್ಗೆ ಏನು ಹೇಳೋದು ನಂಗೆ ಇಷ್ಟು ಅವಮಾನ ಆದರೂ ಸುಮ್ಮನಿದೆಯಲ್ಲ ಆಯಿತು ಬಿಡು ನೀನು ನೋಡಬೇಕು ಅಂತ ಆಕಾಶದಲ್ಲಿ ಹರಡ್ಕೊಂಬಂದಲ್ಲ ನಂಗೆ ಇದೆಲ್ಲ ಆಗಬೇಕಾಗಿದ್ದೆ I never forget this. Bye. Hey, tsunami. Solpa irammi. Heeg bandu haag hogtiya. Ee tara tarle nam chandu alde. Bere in yaar aagok saadhya? Dood peda. Nen matto bitidiya anta eshtu bhaya hogittu gotta nange. Please. ಯಾವತ್ತೂ ತಮಾಷೆಗೂ ಹೀಗೆ ಬಾಳ್ಬೇಡ ಜೀವನೇ ಹೋದಂಗೆ ಆಗಿತ್ತು ಗೊತ್ತಾ ನನಗೆ ನಿಮಿಷ ಸಾರಿ ಕಣು ನೀವು ವಿಶ್ ಮಾಡಬೇಕು ಅಂತ ಇಷ್ಟಪಟ್ಟು ಈ ಬುಕ್ಕೆ ತಂದೆ ಇದ್ರಲ್ಲೇ ಹೊಡ್ದಲ್ಲ ಹೂವೆಲ್ಲ ಬಿದ್ದೋಗ್ಬಿಟ್ಟಿದೆ ಇದ್ರಲ್ಲಿರೋದು ಬರೀ ಕಡ್ಡಿ ಮಾತ್ರ ಹೋಗ್ಲೆ ಬಿಡಿ ಸಿಡ್ಕಿ ನನ್ ವಿಶ್ ಮಾಡೋಕೆ ಈ ಬೊಕ್ಕೆಗಿಂತ ನಿನ್ ಮುದ್ದಾದ ಮುಖಾನೇ ಸಾಕು ಹೇ ಮನೆಯವ್ರಿಗೆಲ್ಲ ಪರಿಚಯ ಮಾಡಿಸ್ತೀನಿ ಬಾ ಅಮ್ಮ ಇವಳು ಚಂದು ಅಂತ ನನ್ ಕ್ಲಾಸ್ಮೇಟ್ 4 ವರ್ಷದಿಂದ ಫಾರಿನ್ ಹೋದವಳು ಪತ್ತೇನೆ ಇರ್ಲಿಲ್ಲ ಈಗ ಬಂದಿದ್ದಾಳೆ ಇನ್ಫ್ಯಾಕ್ಟ್ ಇವ್ರ ಫ್ಯಾಮಿಲಿನೂ ಅಬ್ರಾಡ್ ಅಲ್ಲೇ ಸೆಟ್ಲ್ ಆಗಿದ್ದಾರೆ ಯಾಕೋ ಸುಳ್ಳು ಹೇಳ್ತೀಯ ಯಾಕೆ ನಿಮ್ ಫ್ಯಾಮಿಲಿ ಅಲ್ಲಿ ಸೆಟ್ಲ್ ಆಗಿರೋದು ನಿಜ ತಾನೆ ಹ್ಮ್ ಆದ್ರೆ ನನ್ ಬರೀ ಕಾಲೇಜ್ ಮೇಟ್ಸ್ ಅಂದ್ಯಲ್ಲ ಅದು ಸುಳ್ಳು ಸಾಧ್ಯನೇ ಇಲ್ಲ ನಮ್ಮ ಆಕಾಶ್ ಸುಳ್ಳು ಹೇಳೋದಕ್ಕೆ ಚಾನ್ಸೇ ಇಲ್ಲ ಅದು ಅವನ್ ಇಂದ್ರಾಣಿ ಮಗ ಅನ್ನೋದು ನೆನ್ಪಿರ್ಲಿ ಇಷ್ಟಕ್ಕೂ ಆಕಾಶ್ ಏನ್ ಸುಳ್ಳು ಹೇಳ್ದ ಇವನು ಬರೀ ನನ್ ಕಾಲೇಜ್ ಮೆಟ್ ಅಲ್ಲ ನನ್ ಫಸ್ಟ್ ಕ್ರಶ್ ಅಲ್ವೇನೋ ಗುಲಾಬ್ ಜಾಮೂನ್ ಆಹಾ ನಿನ್ ಮುಖ ದೂದ್ ಪಡೋ ತರ ಇದ್ದಿದ್ದು ಗುಲಾಬ್ ಜಾಮೂನ್ ತರ ಆಗೋಯ್ತಲ್ಲೋ ಅಲ್ಲಮ್ಮ ಚಂದು ನನಗೆ ಯಾರು ಮಾತಾಡಿದ್ರು ಪದ ಬಂದದ ಪ್ರಶ್ನೆ ತರ ಕೇಳಿಸತ್ತೆ ನಿನಗೆ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ ಅನ್ಸತ್ತೆ
ಆಗ್ಲಿಂದ ನೋಡ್ತಾ ಇದ್ದೀನಿ. ನಮ್ಮ ಆಕಾಶ್ನ ಬರೀ ಸ್ವೀಟ್ಗೆ ಹೋಲಿಸ್ತಾ ಇದೀಯಾ? ಹುಷಾರ್ ಕಣಮ್ಮ, ಆಮೇಲೆ ಇರುವೆಗಳು ಕೇಳಿಸ್ಕೊಂಡ್ರೆ ಕಷ್ಟ. ನೀವ್ ಹೇಳಿದ್ ನಿಜ ಅಂಕಲ್, ಅದಕ್ ಮುಂಚೆ ಇವನ್ನ ನಾನೇ ತಿನ್ಬಿಡ್ತೀನಲ್ಲ. ನೀವೇನ್ ಅಮೆಝಾನ್ ಕಾಡಿಂದ ಬಂದಿದ್ದೀರಾ? ಫಾರಿನ್ ಅಂತ ಹೇಳಿದ್ರೆ ನಮ್ಮ ಆಕಾಶ್ನ ಕಚ್ಕೊಂಡು ತಿನ್ಬಿಡ್ತೀನಿ ಅಂತಿದ್ದೀರಾ? ಕಾಡಲ್ಲ ಅಂಕಲ್, ಇಂಗ್ಲೆಂಡ್. ಓ, ಅಲ್ಲೂ ಮನುಷ್ಯನ್ ಕಚ್ಕೊಂಡೇ ತಿಂತಾರಾ? ಮೊದ್ಲೇ ಹೇಳ್ಬಾರ್ದೇನಮ್ಮ, ನಾವು ಸ್ವಲ್ಪ ಪ್ರಿಪರೇಷನ್ಸ್ ಮಾಡ್ಕೋತಿದ್ವಿ ಅಲ್ವೇನು ಆಕಾಶ್? ಆಕಾಶಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ದೆ ಕೇಳ್ದೆ ಸ್ಟ್ರೈಟ್ ಆಗಿ ಬಂದ್ಬಿಟ್ಟೆ. ಇನ್ ಸ್ವಲ್ಪ ದಿವಸ ಇಲ್ಲೇ ಇರ್ತೀನಿ. ಅಯ್ಯೋ, ಇರಿ, ಯಾರು ಬೇಡ ಅಂತಾರೆ? ಇಂಗ್ಲೆಂಡ್ ಇಂದ ಬೇರೆ ಬಂದಿದ್ದೀರಾ? ಅಯ್ಯೋ, ಎಲ್ಲರಿಗೂ ಗಿಫ್ಟ್ಗಳು ತಂದಿರ್ತೀರಾ ಅಂತ ಅನ್ಕೊಂತೀನಿ. ಯಾರ್ಯಾರಿಗೇನ ತಂದಿದ್ದೀರಾ? ಅಂದಂಗೆ ನಿಮ್ಮ ಕೃಷ್ಣ ನಾನೇ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳೋದು. ನನಗಂತ ಸ್ಪೆಷಲ್ ಗಿಫ್ಟ್ ಏನು ಬೇಡ, ಎಲ್ರಿಗೂ ಏನು ತಂದಿದ್ದೀರೋ ಅದನ್ನೇ ಕೊಟ್ಬಿಡಿ, ಪರವಾಗಿಲ್ಲ. ಎಲ್ರಿಗೂ ಗಿಫ್ಟ್ ತಂದಿದ್ದೀನಿ, ಆದರೆ ನಿಮಗೆ ಮಾತ್ರ ಏನು ತಂದಿಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು. ಏನು ತಂದಿಲ್ವಾ? ನೀವು ಆಗಲಿ ಬಿಡಿ, ಫ್ರೆಂಡ್ಶಿಪ್ನ ಗಿಫ್ಟಲ್ಲಿ ಅಳಿಯೋಕ್ಕಾಗತ್ತಾ? ಆಕಾಶ್ ನೋಡು, ನಾನು ಎಷ್ಟು ಸಣ್ಣ ಆಗಿದ್ದೀನಿ ಅಲ್ವಾ? ಕಾಲೇಜ್ ಟೈಮ್ನಲ್ಲಿ ನನ್ನ ಟೆಡ್ಡಿ ಬೇರ್ ಅಂತ ರೇಗಿಸ್ತಿದ್ದೆ, ಈಗ ನೋಡು ಸೇಮ್ ಬಾಬಿಗಳ ತರನೇ ಕಾಣಿಸ್ತಿದ್ದೀನಿ ಅಲ್ವಾ? ನನ್ನ ಸುಮ್ಮನೆ ಕಾಲೇಜಲ್ಲಿ ಕಾಲು ಎಳಿತಾ ಇದ್ದೆ. ನೀನ್ ನೋಡೋಕೆ ತುಂಬಾ ಮುದ್ದು, ಆದ್ರೆ ಒಂದೊಂದ್ಸಲ ಪೆದ್ದು. ನೋಡು, ಈ ನಾಟಕ ಎಲ್ಲ ಬೇಡ ಕಣೋ, ನಾನು ಹೇಗ್ ಕಾಣ್ತಿದ್ದೀನಿ ಅಂತ ಫ್ರ್ಯಾಂಕ್ ಆಗಿ ಹೇಳು. ನಿನ್ ಕಣ್ಣಿಗೆ ಸಣ್ಣ ಕಾಣಿಸ್ಬೇಕು ಅಂತ ನಾನು ಎಷ್ಟು ತಿಂಗಳಿಂದ ಡಯಟ್ ಮಾಡ್ತಿದ್ದೀನಿ ಗೊತ್ತಾ? ಯಾವಾಗ್ಲೂ ಒಡ್ಡಿ ಅಂತಿದ್ಯಾಳ, ನನ್ನ ಡ್ರೆಸ್ಸಿಂಗ್ ಸೆನ್ಸ್, ನನ್ನ ಹೇರ್ ಸ್ಟೈಲ್ ಎಲ್ಲ ನಿಂಗೋಸ್ಕರನೇ ಚೇಂಜ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಹೇಗೆ ಕಾಣಿಸ್ತಿದ್ದೀನಿ? ಲೋ, ಯಾಕೋ ಸುಮ್ಮನಾಗ್ಬಿಟ್ಟೆ, ಈ ಲುಕ್ ನಂಗೆ ಸೂಟ್ ಆಗ್ತಿಲ್ವಾ? ನೋಡು, ನನ್ನ ಮಗ ತಲೆ ತಗ್ಸಿ ನಿಂತ್ಕೊಂಡಿರೋದಕ್ಕೆ ಕಾರಣ ನೀನು. ಹೀಗೆ ಮೌನವಾಗಿರೋದಕ್ಕೆ ನನ್ನ ತಮ್ಮನೇ ಕಾರಣ ಅಂತ ಹೇಳಬೇಕಾ? ಅಥವಾ ಇದಕ್ಕೆ ಉತ್ತರ ನನ್ನ ತಮ್ಮನೇ ಕೊಡ್ತಾನೆ ಅಂತ ಹೇಳಬೇಕಾ? ಹೇಳೋ. ಇವತ್ತಿನ ತನಕ ನಿನ್ ಕಾರಣದಿಂದನೇ ನಾವೆಲ್ಲ ಒದ್ದಾಡ್ತಾ ಇದ್ದೀವಿ. ಅವಳು ಕೇಳದಿಕ್ಕೆ ನೀನೇ ಉತ್ತರ ಕೊಡು.
ಈಗ ನೆನಪಾಯ್ತಾ ನಿಂಗೆ? ನಾನು ನಾನು ನಿನ್ನ ಕಾಲ್ ಪಿಕ್ ಮಾಡಲ್ಲ ಅಂದರೆ ಮಾಡಲ್ಲ. ಪ್ಲೀಸ್ ಮಾತಾಡೆ. ಈಗ ನೀನು ಮಾತಾಡಿಲ್ಲ ಅಂದ್ರೆ ನಾನು ಏನಾಗ್ತೀನೋ ನನಗೆ ಗೊತ್ತಿಲ್ಲ. ಯಾಕೆ ಕಾಲ್ ಮಾಡ್ತಿದ್ಯಾ? ನಿಂಗೆ ಏನಾದರೂ ಕರೆನ್ಸಿ ಜಾಸ್ತಿ ಇದ್ರೆ ನಿನ್ನ ಕಾಲ್ ಲಿಸ್ಟಲ್ಲಿ ನಿಂಗೆ ಬೇಕಾದವ್ರ ನಂಬರ್ ಹುಡುಕಿ ಅವ್ರಿಗೆ ಕಾಲ್ ಮಾಡು. ಯಾಕೆ ಹೀಗೆ ಮಾತಾಡ್ತಿದ್ಯಾ ಸಾನ್ವಿ? ನನಗೆ ಬೇಜಾರಾಗುತ್ತೆ ಕಣೆ. ಓ, ಯಾಕೆ ನನಗೆ ಬೇಜಾರಾಗಲ್ವಾ? ಸಾನ್ವಿ ಅಂತ ಒಬ್ಳಿದ್ದಾಳೆ ಅಂತ ಈಗ ನೆನಪಾಯ್ತಾ ನಿಂಗೆ? ಪ್ಲೀಸ್ ಸಾನ್ವಿ, ನಾನು ಏನು ಕಷ್ಟದಲ್ಲಿದ್ದೀನಿ ಅಂತ ಕೇಳೋ ಕಟಸಿನ ಇಲ್ವಾ ನಿಂಗೆ? ಇಲ್ಲ ಕಣೋ, ನಂಗೆ ಕೇಳಬೇಕು ಅನ್ಸಿದ್ರು ನಾನು ಕೇಳಲ್ಲ. ನೋಡು, ನಿನ್ನ ಜೊತೆ ವಾದ ಮಾಡೋ ಮೂಡಲ್ಲಿ ನಾನಿಲ್ಲ. ಇನ್ನೊಂದ್ಸರಿ ನನಗೆ ಕಾಲ್ ಮಾಡಬೇಡ. ಸಾನ್ವಿ, ಯಾಕೆ ಹೀಗಂತ್ಯಾ? ನೆನ್ನೆ ನಿನ್ಗೋಸ್ಕರ ನಾನು ಕಾದಿರೋದಕ್ಕಿಂತ ಇದು ಎಷ್ಟೋ ವಾಸಿ. ಸಾನ್ವಿ, ಹಲೋ ಸಾನ್ವಿ. ಓ ಗಾಡ್, ನಿನ್ನೆ ಅವಳು ಬರ್ತಡೇ ಇತ್ತು, ನಾವಿಬ್ರು ಸೇರ್ಕೊಂಡು ಸೆಲೆಬ್ರೇಟ್ ಮಾಡೋಣ ಅಂತ ಬೇರೆ ಹೇಳಿದ್ದೆ, ಮರ್ತೋಗ್ಬಿಟ್ನಲ್ಲ. ಶಿಟ್, ಏನ್ ಮಾಡೋದೀಗ? ಸಾಲ್ವ್ ಮಾಡೋದು? ಈ ರೀತಿ ಅಸಹಾಯಕ ಸ್ಥಿತಿಯಲ್ಲಿ ನೋಡೋದಕ್ಕೆ ಸಂಕಟ ಆಗುತ್ತೆ ಕಣೋ. ಹೀಗತ್ರೆ ನಂಗೆ ನೋಡೋಕ್ಕಾಗಲ್ಲ. ಆಗಲೇ ಒಳ್ಳೆ ಸಜ್ಜನ ಮೀಟ್ ಮಾಡೋಕೆ ಏನಾಗಿತ್ತು ನಿಮಗೆ? ಎಲ್ಲ ಪ್ರಯತ್ನನೂ ಮಾಡಾಯಿತು, ಇಟ್ಸ್ ಲಿಟ್ರಲಿ ಡೆಡ್ ಎಂಡ್. ಮುಂದೆ ದಾರಿನೇ ಇಲ್ಲ. ಹೀಗೆಲ್ಲ ಮಾತಾಡಿ ನಂಗೆ ಇನ್ನೂ ನೋವು ಮಾಡಬೇಡ. ಇದನ್ನ ಕೊಡೋದಿಕ್ಕೆ ಆಗ್ಲಿಲ್ಲ, ಅವರು ಈ ಕಡೆ ಬಂದಿಲ್ಲ ಅನ್ಸುತ್ತೆ. ಒಂದ್ ವೇಳೆ ಬಂದಿದ್ದಿದ್ರೆ ನನ್ನನ್ನ ಭೇಟಿ ಆಗದೆ ಹೋಗ್ತಾ ಇರ್ಲಿಲ್ಲ. ಅವತ್ತು ಕಾಡಲ್ಲಿ ನಡೆದು ನಡೆದು ಸಾಹೇಬಿಗೆ ತುಂಬಾನೇ ಕಾಲು ನೋವು ಬಂದಿತ್ತು. ಆ ಆಯಾಸಕ್ಕೆ ಆ ಹುಲ್ಲಿನ ಮೇಲೇನೆ ಒಳ್ಳೆ ಮಗು ತರ ಮಲ್ಕೊಂಡ್ಬಿಟ್ಟಿದ್ರು. ಪಾಪ, ಎಷ್ಟು ಕಷ್ಟ ಆಯ್ತೋ ಏನೋ. ಈಗ ಸಾಯಿಬ್ರ ಕಾಲು ನೋವು ಹೇಗಿದೆಯೋ ಏನೋ. ಎಳ್ಳೆಣ್ಣೆನ ಬೆಚ್ಚಗೆ ಮಾಡಿ ಹಚ್ಕೊಳ್ಳಿ ಅಂತ ಹೇಳಬೇಕಿತ್ತು, ನಾನೇ ಮರ್ತ್ಬಿಟ್ಟೆ. ಹೌದು, ಈಗ ಸಾಯಿಬ್ರು ಏನ್ ಮಾಡ್ತಿರ್ಬೋದು?
ಮರಗೆಣಸು ಇದನ್ನ ಎಲ್ಲಿಂದ ತಂದ್ರಪ್ಪ ಅಮ್ಮ ಮರಗೆಣಸು ತುಂಬಾ ಚೆನ್ನಾಗಿರುತ್ತೆ ಇದನ್ನ ಸುಡಬೇಕು ಅಥವಾ ಬೇಯಿಸಬೇಕು ಅಲ್ಟಿಮೇಟ್ ಟೇಸ್ಟ್ ಅದು ಸಾಹೇಬರಿಗೂ ತುಂಬಾ ಇಷ್ಟ ಆಯ್ತಂತೆ ನೀನು ಮರಗೆಣಸು ತಿಂದಿದ್ಯಾ ಸಾಹೇಬರು ಕಾಡಲ್ ಸಿಕ್ಕಿದ್ರಾ ನಿಮಗೆ